राज्य सरकार महत्वाकांक्षी योजने गृहलक्ष्मी कूड़ा टेक्निकल प्रॉब्लम्स बरल अंदर बट विपरीत बरता है टेक्निकल प्रॉब्लम अंदर सर्वर डाउन आगता है गृहलक्ष्मी कूड़ा टेक्निकल प्रॉब्लम शुरुआत एसएमएस व्यवस्थे जारी माडिद्रु कूड़ा सर्वर डाउन आगता तप्ता इल्ल नारीमणियरु रिजिस्ट्रेशन मास्कोळ्ळक्के होगि कादु कादु सुस्तागि वापस बंदिद्दारे सेम गृहज्योतिनल्लि आय्तल्ल अदे तर सो ई कुरितंते पब्लिक टिवियल्लि मेगा ग्रौंड रिपोर्ट अन्नु निमगे कोड्तीवि गृहज्योतिनल्लि आद बंद समस्येगळु इल्लि बरबारदु अंतने इष्टु डिले माडि इदन्न एल्ल रीतिनल्लू कूड सरिपडिसि अब सर्वर हैंग आगदे दिन के वो केंद्रदल अरवे नोंदणी बेगे मूव जन मध्यान मेल मूव जन अस्टिद्रू कूड़ा सर्वर हैंग आगता है एला जिला केंद्रगलिंदलू कूड़ा नमगे माहिती बरता है सर्वर हैंग आगता है बगे ओके मोदलिगे ईग ना हुब्बळ्ळी नोड़ोण हुब्बळ्ळिनल्ली कूड़ा आगागे सर्वर कई कोड्ता है महिळेयरु आक्रोश व्यक्तपडिस्ता इद्दारे एला केलस कार्य बिट्टु बंदिद्दीवि सर इल्ली नोड़िद्रे हीग आगता है अंत नन्न कोलीग इदर बग्गे ओंदष्टु माहिती कोट्टिद्दारे सुनील नोड़ोण कांग्रेस सरकारद बहु निरीक्षित योजनेगळल्लि ओंदु अदु गृहलक्ष्मी योजने मनेय यजमानतिगे 2000 कोडुवंत योजने इवत्तिनिंद नोंदणि आरंभवागिदे ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು ಮಹಿಳೆಯರಿಂದ ಈಗಾಗಲೇ ಅವರವರ ಮೊಬೈಲ್ ಗಳಿಗೆ ಯಾವ ನಂಬರ್ ರೇಷನ್ ಕಾರ್ಡ್ ನಲ್ಲಿ ರಿಜಿಸ್ಟರ್ ಆಗಿದೆಯೋ ಆ ಒಂದು ನಂಬರ್ ಗಳಿಗೆ ಮೆಸೇಜ್ ಬಂದಿದೆ ನೀವು ಬಂದು ವೆರಿಫಿಕೇಶನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಕರ್ನಾಟಕ ಒನ್ ಸೆಂಟರ್ ಗಳಿಗೆ ಲಗ್ಗೆ ಇಡ್ತಾ ಇರುವಂತದ್ದು ನಾವೀಗ ಹುಬ್ಬಳ್ಳಿಯ ಕೇಶವಪುರದ ಕರ್ನಾಟಕ ಒನ್ ಸೆಂಟರ್ ನಲ್ಲಿ ಇರುವಂತದ್ದು ಇಲ್ಲಿ ನೋಡಬಹುದು ಕುಟುಂಬ ಸಮೇತರಾಗಿ ಮಹಿಳೆಯರು ಬರ್ತಾ ಇದ್ದಾರೆ ಅವರ ಕುಟುಂಬಸ್ಥರ ಜೊತೆ ಬಂದು ಬೇಕಾಗಿರುವಂತ ದಾಖಲಾತಿಗಳಿಂದ ರೇಷನ್ ಕಾರ್ಡ್ ಇರಬಹುದು ಆಧಾರ್ ಕಾರ್ಡ್ ಇರಬಹುದು ಬ್ಯಾಂಕ್ ಪಾಸ್ಬುಕ್ ಈ ರೀತಿಯಾಗಿ ಅಂದ್ರೆ ಮೊಬೈಲ್ ಓಟಿಪಿ ನಂಬರ್ ಎಲ್ಲವನ್ನ ತೆಗೆದುಕೊಂಡು ಬಂದು ಇಲ್ಲಿ ಬಂದಿರುವಂತದ್ದು ಇಲ್ಲಿ ನೋಡಬಹುದು ದೃಶ್ಯಾವಳಿಗಳಲ್ಲಿ ಅಷ್ಟೇ ಸಿಬ್ಬಂದಿಗೂ ಕೂಡ ಈಗ ತಲೆನೋವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಸರ್ಕಾರ ಹೇಳಿದೆ ಯಾರು ಕೂಡ ಗೊಂದಲಗಳು ಮಾಡಿಕೊಳ್ಳಬೇಡಿ ನಿಮ್ಮ ಮೊಬೈಲ್ ನಂಬರ್ ಗೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಒಂದು ಬರುತ್ತೆ ಈ ಟೈಮ್ ಅಲ್ಲಿ ಬಂದು ನೀವು ಚೆಕ್ ಮಾಡಿ ಅಂತ ಬಟ್ ಆದ್ರೆ ಜನ ಇವತ್ತು ಮೊದಲನೇ ದಿನವಾಗಿರಲಿ ಈ ರೀತಿಯಾಗಿ ಒಂದು ಪ್ರತಿಕ್ರಿಯೆನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಲ್ಲವೂ ಕೂಡ ಈಗ ನೋಂದಣಿಯನ್ನ ಮಾಡಿಕೊಳ್ಳತಾ ಇದ್ದಾರೆ ಇಲ್ಲಿ ನೋಡಬಹುದು ಮೇಡಂ ನೀವು ಎಲ್ಲಿಂದ ಬಂದಿದ್ದೀರಿ ಸಾಗರಪಣ್ಣಿರಿ ಸಾಗರಪಣ್ಣಿ ಸಾಗರ ಮೊಬೈಲ್ ಮೆಸೇಜ್ ಬಂದಿದೆಯಾ ಇನ್ನ ಇಲ್ಲಿ ಈಗ ಬಂದಿರಿ ನಾವು ಈಗ ಬಂದಿದೆಯಾ ಸರ್ ಹೇಳಿ ಸರ್ ನಿಮ್ಮ ನಾವು ಹುಬ್ಬಳ್ಳಿ ಸ್ವಾಗತ ಕಾಲನಿಯಿಂದ ಬಂದೆವ್ರಿ ಇನ್ನು ನಮಗೆ ಬಾಳೆ ಬಂದ್ರು ಸರ್ವರ್ ಬರ್ತಾ ಇಲ್ಲ ಬರೆ ಸರ್ವರ್ ಸರ್ವರ್ ಅಂತ ಪ್ರಾಬ್ಲಮ್ ಆಗತೈತಿ ಈ ಒಂದೊಂದು ಒಬ್ಬೊಬ್ಬರಿಗೆ ಅರ್ಧರ್ಧ ತಾಸು ಮೇಲೆ ಟೈಮ್ ಹಿಡ್ಕೊಳ್ಳಾಗತೈತಿ ಈ ನಮೂನಿ ನೋಡ್ರಿ ಇಷ್ಟೆಲ್ಲ ದಾಂಧಲೆ ಆಗೈತಿ ಅದಕ್ಕೆ ನೀವು ಸರ್ಕಾರದಿಂದ ಏನರ ಒಂದು ನಮಗೆ ಹೆಚ್ಚಿನ ಕ್ರಮ ತಗೊಂಡು ಮಾಡಿ ಮೆಸೇಜ್ ಬರಕತ್ತಾ ಇರಲಿಲ್ಲರಿ ಅವು ಮೆಸೇಜ್ ಬಂದ್ರು ಸಹಿತ ಇಲ್ಲ ಇವರು ಮಾಡ್ತಾರೆ ಸರ್ ಗೊಂದಲ ಯಾವಾಗ ಆಗುತ್ತೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ಗೆ ಮೆಸೇಜ್ ಬಂದಾಗ ಬರಬಹುದು ಈಗ ಅವರು ಈ ಮಾಡ್ತೀವಿ ಅಂತಾರೆ ಈಗ ಅವರು ಬರಕತ್ತಾ ಇರಲಿಲ್ಲ 190 ಕ ಫೋನ್ ಹಚ್ಚಿರಿ ಅಂದ್ರೆ ಹಚ್ಚಿದ್ರು ಅದಕ್ಕೂ ಇದು ಮೇಡಂ ನೀವು ಎಲ್ಲಿಂದ ಮೀನ್ ಮೆಸೇಜ್ ಬಂದಿಲ್ಲ ಹಾಕಿದ್ರು ಅಲ್ಲಿ ಮೆಸೇಜ್ ಮಾಡಿದ್ರು ರಿಪ್ಲೈ ಬಂದಿಲ್ಲ ಅಲ್ಲಿಂದ ಏನು ಸರ್ವರ್ ಬಿಜಿ ಐತು ಏನೈತೋ ಗೊತ್ತಿಲ್ಲ ಆದ್ರೆ ರಿಪ್ಲೈ ಬರಾತಿಲ್ಲ ಏನು ಎಲ್ಲರೂ ಕೂಡ ಅದೇ ಒಂದು ಗೊಂದಲದಲ್ಲಿ ಇರುವಂತದ್ದು ಇನ್ನು ಸಿಬ್ಬಂದಿ ಅವರನ್ನ ಮಾತಾಡಿಸ್ತೋಣ ಇಲ್ಲಿ ಇದ್ದಾರೆ ಸರ್ ಸರ್ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗ್ತಿದೆ ಏನು ಸರ್ವರ್ ಏನಾದರೂ ಸಮಸ್ಯೆ ಸ್ಲೋ ಐತ ಸರ್ ಆಗತ್ತೆ ಅಂದ್ರೆ ಮೊಬೈಲ್ ಥ್ರೂ ಮಾಡ್ತಾ ಇದೀವಿ ಅಪ್ಲಿಕೇಶನ್ ಅಲ್ಲಿ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ ಅವರಿಗೆ ನಮ್ಮ ಸೇವಾಸಿಂಧು ಅಪ್ಲಿಕೇಶನ್ ಥ್ರೂ ಹಾಕ್ತಾ ಇದೀವಿ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಹಾಗೆ ಬಂದಿದ್ದಾರೆ ಅವರಿಗೆ ನಾವು ಮೊಬೈಲ್ ಅಲ್ಲಿ ಮಾಡ್ತಾ ಇದೀವಿ ಕೆಲವೊಂದು ಅದೇ ನಿಮ್ದು ಹೇಳೋದು ಏನು ಓಟಿಪಿ ದು ಅಥವಾ ಅಪಾಯಿಂಟ್ಮೆಂಟ್ ಬಂದಿರೋದು ಯಾರು ಬಂದಿಲ್ಲ ಅವರೆಲ್ಲರೂ ಕೂಡ ಬಂದಿದ್ದಾರೆ ಹೌದು ಯಾರು ಅಪಾಯಿಂಟ್ಮೆಂಟ್ ತಗೊಂಡ ಬಂದಿಲ್ಲ ಅವರು ಸಹಿತ ಬಂದಿರೋದಕ್ಕೆ ಸ್ವಲ್ಪ ರಶ್ ಆಗೈತಿ ಅಪಾಯಿಂಟ್ಮೆಂಟ್ ತಗೊಂಡವರು ಮಾತ್ರ ಬಂದಿದ್ದರೆ ಇಷ್ಟು ರಶ್ ಇರ್ತಿರಲಿಲ್ಲ ಅದಕ್ಕೆ ಎಲ್ಲರದು ಯಾರು ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಅವರದು ಮಾಡ್ತಾ ಇದೀವಿ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅವರದು ಮಾಡ್ತಾ ಇದೀವಿ ಇದು ಒಂದು ಜನರ ಒಂದು ಪ್ರತಿಕ್ರಿಯೆ ಬಹಳ ಏನು ಗೃಹಲಕ್ಷ್ಮಿ ಯೋಜನೆಗೆ ಏನು ಸರ್ಕಾರ ಇವತ್ತಿನಿಂದ ವೆರಿಫಿಕೇಶನ್ ಅನ್ನು ಸ್ಟಾರ್ಟ್ ಮಾಡಿದೆ ಸೋ ಇದು ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರುವಂತದ್ದು ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ ನೋಡಿ ಹುಬ್ಬಳ್ಳಿ ಕತೆ ಹೀಗಾದ್ರೆ ಇನ್ನು ರಾಯಚೂರಿನಲ್ಲಿ ಜನಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಉತ್ತರನೇ ಸಿಗ್ತಾ ಇಲ್ಲ ಒಂದು ಮೊಬೈಲ್ಗೆ ಮೆಸೇಜ್ ಬರ್ತಿಲ್ಲ ಅಂತಾರೆ ಮನೆ ಯಜಮಾನಿ ಯಾರು ಅಂತ ಕನ್ಫರ್ಮ್ ಆಗ್ತಿಲ್ಲ ಅಂತಾರೆ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂತಾರೆ ಸಾಕಷ್ಟು ಸಮಸ್ಯೆಗಳಿಂದಾಗಿ ನೋಂದಣಿ ಮಾಡಿಸೋದಕ್ಕೆ ಪರದಾಡ್ತಾ ಇದ್ದಾರೆ ಸೋ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಗಲ್ ನೇರ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ
ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಇಂದಿನಿಂದ ನೋಂದಣಿ ಕಾರ್ಯ ಆರಂಭ ಆಗಿರುವಂತದ್ದು. ಇಲ್ಲೆಲ್ಲ ಮಹಿಳೆಯರು ಸಾಲ ಕೂತಿರೋದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರೋದ್ರಿಂದ ಒಂದು ರೀತಿ ನೂಕುನುಕುಲು ಆ ಪರಿಸ್ಥಿತಿ ಕೂಡ ಇಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ರಿಜಿಸ್ಟ್ರೇಷನ್ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಜನ ಯಾವ ರೀತಿ ನೋಂದಣಿ ಮಾಡ್ತಾ ಇದ್ದಾರೆ ಕೇಳೋಣ. ಇದರ ಮಹಿಳೆಯರನ್ನು ಕೂಡ ನಾವು ಮಾತಾಡ್ಸೋಣ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಆಯ್ತಮ್ಮ? ಇನ್ನೂ ಆಗಿಲ್ಲ ಸರ್. आधार कार्ड मेसेज स्थल दिनांक प्रोसेस बंद यार बंद एनरोल आप थ्रू एनरोल समस्या ओ टी पी बंतर्रेजी आकंपल अत्यंत सरल रीत नोंदणी कार्य आगता है. साकष्टु संख्य महिळेयरु कर्नाटक केंद्र गृहलक्ष्मी नोंदणी के मुंदागिद्दारे. कैमरामैन एल्लप्प जोते विजय जागटगल पब्लिक टीवी रायचूरु. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ಒನ್ ಸೆಂಟರ್ನಲ್ಲಿ ಮಹಿಳೆಯರು ಪಾಪ ತುಂಬ ಪರದಾಡಿದ್ದಾರೆ. ಅಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಜನಕ್ಕೆ ಕೆಲವೊಂದು ಮಾಹಿತಿಯ ಕೊರತೆ ಇತ್ತು. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು ಎಲ್ಲ ತಂದಿದ್ದೀವಿ ಸರ್, ಯಾಕೋ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇಲ್ಲ, ತುಂಬ ಸ್ಲೋ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಬಗ್ಗೆ ನನ್ನ ಕೊಲೀಗ್ ಫಕೀರಯ್ಯ ನಡೆಸಿರ್ತಕ್ಕಂಥ ಒಂದು ವಾಕ್ತರು ಇದೆ, ನೋಡೋಣ. ಸರ್ಕಾರ ಅಧಿಕೃತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವಂಥದ್ದು, ಅದರಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಯನ್ನು ನಿನ್ನೆ ಸಿದ್ದರಾಮಯ್ಯವರು ಜಾರಿಗೆ ಮಾಡಿರುವಂಥದ್ದು. ಇವತ್ತು ನಾವು ನೋಡ್ತಾ ಇರ್ಬೋದು ಮಹಿಳೆಯರು ಏನೋ ಕರ್ನಾಟಕ ಒನ್ಗೆ ಬಂದು ಕ್ಯೂವನ್ನು ಹಚ್ಚಿರುವಂಥದ್ದು ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇವತ್ತು ಅಧಿಕೃತವಾಗಿ ಪ್ರಾರಂಭವಾಗಿರೋ ಹಿನ್ನೆಲೆಯಲ್ಲಿ ಮಹಿಳೆಯರು 2000 ರೂಪಾಯಿ ಯೋಜನೆಯ ಲಾಭವನ್ನು ಪಡೆಯಲಿಕ್ಕೆ ಕರ್ನಾಟಕ ಒನ್ಗೆ ಆಗಮಿಸಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಬೆಳಗ್ಗೆ ಆಗಮಿಸಿರುವಂಥದ್ದು, ಅವರು ಆಗಮಿಸಿ ಏನು ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿಯನ್ನು ಕೊಟ್ಟ ನಂತರ ಅವರ ರಿಜಿಸ್ಟ್ರೇಷನ್ ಆಗುತ್ತೆ. ನಾವು ಸುಮಾರು 100ಕ್ಕೂ ಅಧಿಕ ಮಹಿಳೆಯರು ಸೇರಿದಂತೆ ಮಹಿಳೆಯರ ಪರವಾಗಿ ಅವರ ಯಜಮಾನರು ಕೂಡ ಕ್ಯೂ ಹಚ್ಚಿರುವಂಥದ್ದು. ಈ ರೀತಿಯಾದಂಥ ಕ್ಯೂಗಳು ಇವತ್ತು ಮೊದಲೇ ದಿನ ಆಗಿರೋದ್ರಿಂದ ಭಾಳಷ್ಟು ಸಂಖ್ಯೆಯ ಮಹಿಳೆಯರು ಸಹ ಕರ್ನಾಟಕ ಒನ್ಗೆ ಆಗಮಿಸಿರುವಂಥದ್ದು, ಜೊತೆಗೆ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ಹಿಡಿದುಕೊಂಡು ಬಂದಿರುವಂಥದ್ದು. ಅದರಲ್ಲೂ ಇವತ್ತು ಮೊದಲೇ ದಿನ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಸರ್ವರ್ ಕೂಡ ಪ್ರಾರಂಭವಾಗಿರುವಂಥದ್ದು, ಅಧಿಕೃತವಾಗಿ ಬೇಗ ಬೇಗ ಆಗೋಲ್ಲ. ಹಾಗಾಗಿ ಮಹಿಳೆಯರ ಕ್ಯೂಗಳು ಸಾಮಾನ್ಯವಾಗಿ ಇತ್ತು. ಅದರಲ್ಲಿ ಮಹಿಳೆಯರ ಏನು ಕ್ಯೂಗಳ ಗಲಾಟೆ ಆಗೋ ಹಿನ್ನೆಲೆಯಲ್ಲಿ ಪೊಲೀಸ್ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಲ್ಲಿಸಿರುವಂಥದ್ದು, ಅಂದರೆ ಭಾಳಷ್ಟು ಜನರು ಬೆಳಗ್ಗೆ ಬಂದು ಕ್ಯೂ ಹಚ್ಚಿರುವಂಥದ್ರಲ್ಲಿಗೆ ಕ್ಯೂವಿನ ಸಂಬಂಧ ಕೂಡ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಗ್ತಿರುವಂಥದ್ದು ನಾವು ಮಾತಾಡ್ಸೋಣ. ಅಮ್ಮ, ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರಿ, ಏನು ಏನು ಏನೇನು ತೊಗೊಂಬಂದಿರಿ ಇವತ್ತು? ಡಾಕ್ಯುಮೆಂಟ್ ರೀ, ಅದೇ ಗೃಹಲಕ್ಷ್ಮಿದು ರೊಕ್ಕ ಕಾಕ ತಗೊಂಬಂದ್ರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಕ್ಯೂ ರಶ್ ಐತೆ? ಹೆಂಗ್ರಿ ಇವತ್ತು ರಶ್ ಐತ್ರಿ? ಭಾಳ ಭಾಳ ಐತ್ರಿ ರಶ್. ಅಮ್ಮರ ಯಾವ ಬಂದಿರಿ? ಗಂಟೆಗೆ ಬಂದ ನೋಡ್ರಿ ಸರ್, ಭಾಳ ಹಚ್ಚೇವ್ರಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ತಂದೇವ್ರಿ ನಾವು. ಹ್ಞೂ, ಒ ಟಿ ಪಿ ಅದ ಬಂದೈತ್ರಿ? ಒ ಟಿ ಪಿ ಏನ್ರಿ ಗೊತ್ತಾಗಲ್ಲ ನಮ್ಗದ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳು, ಅಂದ್ರೆ ಮಹಿಳೆಯರ ಕೂಡ ಮಹಿಳೆಯರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತಹ ಅವ್ರ ಜೊತೆಗೆ ಪುರುಷರು ಕೂಡ ಅವರ ಮನೆಯವರ ಕ್ಯೂ ಸಂಬಂಧ ಅವರು ಸಹ ಹಚ್ಚಿರುವಂಥದ್ದು. ಸರ್ವರ್ ಕೂಡ ಸ್ಲೋ ಆಗಿರೋ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸವನ್ನು ಮಾಡ್ತಿರ್ಕಂಥ ಅದೃಷ್ಟ ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಕರ್ನಾಟಕವನ್ನು ಇವತ್ತೇ 60 ಜನರಿಗೆ ಮಾತ್ರ ಇವತ್ತು ಸೀಮಿತವಾಗಿರುವಂಥದ್ದು. ಹೀಗಾಗಿ ಒಂದೊಂದೇ ಕರ್ನಾಟಕ ಮತ್ತು ಗ್ರಾಮಗಳಲ್ಲಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕ್ಯೂಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಮತ್ತೊಬ್ಬ ಮಹಿಳೆಯನ್ನ ಮಾತಾಡ್ಸೋಣ. ಅಮ್ಮ, ಎಷ್ಟು ಗಂಟೆಗೆ ಬಂದಿರಿ, ಏನೆಲ್ಲ ಸಮಸ್ಯೆ ಆಗಿದೆ, ಒ ಟಿ ಪಿ ಎಲ್ಲ ಬಂದಿದೆ ಹೇಗೆ? ಒ ಟಿ ಪಿ ಬಂದಿದೆ ಸರ್, ನಾವು ಬಂದಿರೋದು 11 ಗಂಟೆಗೆ ಬಂದಿದ್ದೇವೆ. ಇನ್ನು ಪಾಳೆಯಲ್ಲಿ ಹೆಚ್ಚು ನಿಂತಿದ್ದೇವೆ ನಾವು ಕ್ಯೂ ಹಚ್ಕೊಂಡು. ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೊಡ್ಬೇಕಾಗಿತ್ತು, ಒಂದ್ ಕಡೆ ಕೊಟ್ಟು ಅದೇ ಸಮಸ್ಯೆ ಆಗಿರೋದು ಈಗ ಎಲ್ಲರಿಗೆ. ಇವತ್ತೇ ಚಲೋ ಆಗಿದೆ ಅಲ್ಲ, ಅದಕ್ಕೆ ಎಲ್ಲರಿಗೆ ಸಮಸ್ಯೆ ಆಗಿದೆ. ಇವತ್ತೇ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಮಹಿಳೆಯರು ಬಂದಿರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಕೂಡ ಈ ಕೇಂದ್ರದ ಸೇವೆಯನ್ನು ಕೊಡಬೇಕಾಗಿತ್ತು, ಆದರೆ ಸರ್ಕಾರ ಕೊಟ್ಟಿಲ್ಲ. ಬೇರೆ ಬೇರೆ ಕಡೆ ಕೊಟ್ಟರೆ ಇನ್ನಷ್ಟು ಅನುಕೂಲವಾಗಲಿದೆ ಅನ್ನೋ ಮಾತನ್ನು ಮಹಿಳೆಯರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.